ಏನು ನೋಡ್ತಾ ಇರಲ್ಲ, ಈ ಗುಹೆ ಒಳಗಡೆ ಲವ ಮತ್ತು ಕುಶನಿಗೆ ಜನ್ಮ ನೀಡಿದ ಸ್ಥಳ ಅಂತ ಹೇಳ್ತಾರೆ. ಇದನ್ನ ಇದೆಲ್ಲ ಪಾತ್ರೆ ಮಾಡ್ತಾರೆ, ಲವ ಕುಶ ಅವರು ಯೂಸ್ ಮಾಡ್ತಾರೆ ಪಾತ್ರೆ ಮಾಡ್ತಾರೆ ಇದೆಲ್ಲ. ಓ ಇಲ್ಲಿ ಕೊರೆದಿರೋದು ನೋಡು, ಇಲ್ಲಿ ತೇಜು ನೋಡಿ, ಅಲ್ಲಿ ಕಾಣ್ತಾ ಇದ್ದ ನೋಡಿ, ಅಲ್ಲಿದೆ ದೇವಸ್ಥಾನ. ಇನ್ನು ಇವಾಗ ನಾವು ಸೀತಾ ಮತ್ತೆ ಗುಹೆಗೆ ಹೋಗ್ತಾ ಇದ್ದೀವಿ. ಆಶ್ರಮ ಮತ್ತೆ ಹಿಂಗೆ ವಾಲ್ಮೀಕಿ ಆಶ್ರಮ ನೋಡ್ಬೋದು ಮೇಲೆ, ತೋರಿಸ್ತೀನಿ ಮನೆಯೆಲ್ಲ ನಿಮಗೆ. ಹಿಂಗೆ ದಿನ ಇಲ್ಲ ರಿನೋವೇಷನ್ ಮಾಡ್ತೀರಿ ಇಲ್ಲೆಲ್ಲ. ಇವಾಗ ಒಂದು ಕಾಲ್ಬಾಗ ಬೆಟ್ಟ ಹತ್ತಿದ್ದೀವಿ ಅಷ್ಟೇ, ಇನ್ನ ಮೇಲೆ ಹತ್ಬೇಕು, ಆ ಕಡೆ ಹೋಗ್ಬೇಕಂತೆ. ನಮಗೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು ನಾವು ಸಹ. ಬಟ್ ನೀವು ಬರೋವಾಗ ನೀರು ಬಾಟ್ಲು ಏನಾದ್ರು ತೊಗೊಂಬನ್ನಿ, ಇದಂದರೆ ಕಷ್ಟ. ಬನ್ನಿ ಮಾಡೋಣ ಮೇಲೆ. ಹಿಂಗೆ ಹೋಯ್ತಲ್ವ ಅಲ್ಲೆಲ್ಲಾರು, ಹಿಂಗೆ ಬಾರೋ. ಬೆಟ್ಟ ಹತ್ತಿ ಒಂದು ಅರ್ಧ ಬೆಟ್ಟ ಆದ್ಮೇಲೆ ನಿಮಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನೋಡಿ. ತೋರಿಸ್ಕೊಂಡು ಹಿಂಗಿದೆ ವ್ಯೂ ಪಾಯಿಂಟ್ ಅಂತ ನೋಡಿ, ಹಿಂಗಿದೆ ವ್ಯೂ ಪಾಯಿಂಟ್ ನೋಡಿ. ಅಲ್ಲೊಂದು ಚಿಕ್ಕದ ಒಂದು ಕೆರೆ ಇದೆ, ನೀವು ನೋಡ್ಬೋದು. ಆದರೆ ಆ್ಯಕ್ಚುಲಿ ಬೆಳಗಿನ ಜಾವ ಆದಷ್ಟು ಬೇಗ ಬರೋದು ಒಳ್ಳೋದು, ಯಾಕಂದರೆ ಹೆವಿ ಬಿಸಿಲು ಜಾಸ್ತಿ ಇಲ್ಲಿ. ನಮಗೆ ಬೇರೆ ನೋಡಿ ಅವಾಗಲೇ ಹತ್ತಕ್ಕೆ ಸ್ಟಾರ್ಟ್ ಮಾಡಿ 20 ನಿಮಿಷ ಆಯ್ತು, ಇನ್ನೂ ಹತ್ತಿಲ್ಲ ನಾವು, ಇನ್ನೇ ಇಲ್ಲೇ ಇದ್ದೀವಿ. ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಕೂತ್ಕೊಳ್ಳೋದು, ಬಿಸಿಲಿಂದ ವಾಲ್ಮೀಕಿ ಆಶ್ರಮ ಅಂದ್ಬಿಟ್ಟಲ್ವೇ. ಚಿಕ್ಕದಾಗಿ ಯಾರೋ ಮಾರ್ಕಾಕಿ ಹಾಕಿದ್ದಾರೆ ನೋಡಿ, ನೋಡಿ ಇಲ್ಲೂ ಹಾಕಿದ್ದಾರೆ ನೋಡಿ ದೊಡ್ಡದಾಗಿ. ಅವಂತಿಕಾ ಕ್ಷೇತ್ರ ಶ್ರೀ ವಾಲ್ಮೀಕಿ ಪರ್ವತ ಅಂತ ನೋಡಿ, ಶ್ರೀ ವಾಲ್ಮೀಕಿ ಆಶ್ರಮ ಆ ಕಡೆ ಅಲ್ಲಿ ಹೋದ್ರೆ ಸಿಗುತ್ತೆ ನಮಗೆ ಮನೆಯವಣ. ಚಿಕ್ಕದಾಗ ಗುಹೆ ಥರ ಇದೆ ನೋಡಿ, ಹೆಂಗಿದೆ ಚಪ್ಪಲಿ ಕೂಡ ಒಂದು. ಒಂದು ದೇವರು ಕೂಡ ನೋಡ್ಬೋದು ನಾವು, ವೀರಭದ್ರೇಶ್ವರ ಅಂತ ಅಂತ ಅನ್ಕೋತೀನಿ, ನನಗೂ ಇಡೀ ಇಲ್ಲ. ಇದು ವಾಲ್ಮೀಕಿ ಅನ್ಕೊತೀನಿ ನೋಡಿ. ಈ ಗುಹೆ ಒಳಗಡೆನೆ ಏನು ನೋಡ್ತಾ ಇರೋಲ್ಲ ನೋಡಿ, ಇವಾಗ ಏನು ನೋಡ್ತಾ ಇರೋಲ್ಲ, ಈ ಗುಹೆ ಒಳಗಡೆ ಲವ ಮತ್ತು ಕುಶನಿಗೆ ಜನ್ಮ ನೀಡಿದ ಸ್ಥಳ ಅಂತ ಹೇಳ್ತಾರೆ ಇದನ್ನು ಸೀತಾ ಮಾತೆ. ಇಷ್ಟು ನೋಡಿದ್ರಲ್ಲ, ಮತ್ತೆ ಇವಾಗ ಅಲ್ಲಿ ಇವಾಗ ತೋರಿಸ್ತಾ ನಮಗೆ ಪಾಂಡವರ ದೇವಾಲಯ ಅಂದ್ಬಿಟ್ಟು, ಅದಕ್ಕೆ ಹೋಗೋಣ ಬನ್ನಿ. ಪಾಂಡವರ ದೇವಾಲಯ ಅಂತ ಹಾಕಿದ್ದಾರೆ ನೋಡೋಣ ಯಾವಾಗಡೆ ಏನಿದೆ ಅಂತ. ಶಿವಲಿಂಗ ಇದೆ, ಎಲ್ಲಾದರೂ ಬಾಸ್ ಇದ್ದೇ ಇರ್ತಾರೆ ಸರ್, ಬಾಸ್ ಇಲ್ಲ ಅಂದ್ರೆ ಆಗುತ್ತಾ ಹೇಳಿ. ಕಾಣಿಸಲ್ಲ ಅಂದರೆ ಟಾರ್ಚ್ ಹಾಕಿ ನೋಡಿ ಆ ಕಡೆ ದುಲಿಂಗ. ಓಕೆ, ಪಂಚ 5 ಲಿಂಗ, 1, 2, 3, 4, 5 ಲಿಂಗ ಇದೆ ನಿಮ್ಗೆ ಇಲ್ಲಿ ನೋಡ್ಬೋದು ನೀವು. ನೋಡೋಣ, ಇದು ಬಂದು ನಮ್ಮ ಪಾಂಡವರ ದೇವಾಲಯ, ಪಾಂಡವರು ಸ್ಥಾಪನೆ ಮಾಡೋದು ಅನ್ಕೋತೀನಿ. ಪಂಚ ಪಾಂಡವರ ದೇವಾಲಯ ಅಂತ ಹಾಕಿದ್ದಾರೆ ನೋಡಿ, ನೋಡ್ಬೋದು ಇಲ್ಲಿ. ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೋಡಿ, ಇಲ್ಲಿಂದ ಒಳ್ಳೆ ವ್ಯೂ ಇದೆ ನಿಮಗೆ ಆ ಕಡೆ ಈ ಕಡೆ ನೋಡ್ಬೋದು ನೀವು, ಸಾಕಾದಾಗಿದೆ. ಹೌದು, ವ್ಯೂ ಪಾಯಿಂಟ್ ಅನ್ಕೋತೀನಿ ಇದು. ಓ ಕೂಡ ಸೀತಾ ಮಾತೆ ದೇವಾಲಯದಿಂದ ಹಾಕಿದ್ದಾರೆ ಇಲ್ಲಿ, ಬನ್ನಿ ನೋಡೋಣ.
ಏಕಾಂತರಾಮ ಮಂದಿರ, ಏಕಾಂತರಾಮ ಮಂದಿರ ಅಂತೆ, ಏಕಾಂತರಾಮ ಮಂದಿರ. ನೋಡ ಹೋಗೋಣ ಏನಿದೆ ನೋಡೋಣ. ಓಂ ನಮ ಶಿವಾಯ. ಓ ಆ ಕಡೆ ಒಂದು ಎಂಟ್ರಿ ಇದೆ. ಓ ಇದು ಭಾಷೆ ಎಲ್ಲಾದರೂ ನಮ್ಮ ಶಿವ ಶಿವ ಎಲ್ಲಾದರೂ ನಮ್ಮ ದೇವ್ರ ಇದ್ದೇ ಇರ್ತಾರೆ. ನೋಡ್ಬೋದು ನೀವು, ಶಿವಲಿಂಗ ಇದೆ ಅಲ್ಲಿ. ಮೂರ್ತಿ ಇದೆ ಅಲ್ಲಿ ಏನೋ ಒಂದು, ಅದು ಏನು ಗೊತ್ತಾಗಿಲ್ಲ. ಬನ್ನಿ, ಇದು ಏಕಾಂತರಾಮ ನೋಡಿದ್ರಲ್ಲ, ಇದು ಒಂದು ಏಕಾಂತರಾಮ ಸನ್ನಿಧಿ. ಹಿಂದೆ ಒಂದು ದೇವಸ್ಥಾನ, ಇದು ದೇವಸ್ಥಾನ ಇದನ್ನು. ಹೌದಾ, ಇದೇ ಸೀತಾ ಅದಾ ಇದು? ಓಹೋ ಶಿವಲಿಂಗ ಎಲ್ಲಂದ್ರಲ್ಲಿ ದೇವಸ್ಥಾನ ಇದೆ ಲಕ್ರು. ಏನಿದೆ ಅಂದ್ರೆ ಗೊತ್ತಾಗಿಲ್ಲ. ಅಂಡಾನ ಅನಿಲ್ ಕಂಚ್ಕೊಂಡಂತ. ಹಾ ಅದೇ, ಹಿಂಗೆ ಹಿಂಗೆ ಮಾಡ್ತಾರೆ, ಉಲ್ಟಾ ಉಲ್ಟಾ ಮಾಡಿ ಫಸ್ಟ್ ಹಿಂಗೆ ಇದ್ದಿದ್ದು ಬೆಟ್ಟ ಹಿಂಗೆ ಮಾಡೋರು. ಹಾ ಓಕೆ, ಹೊಡೆದಾಗ್ತಾರೆ ಆಗಿದ್ದಾರೆ ಮುಟ್ಟು ಉಲ್ಟಾ ಮಾಡೋರು ಬೆಟ್ಟ. ಅದೇ ಇಲ್ಲೂ ಇದೆ, ಇಲ್ಲೂ ಇದೆ, ಜೋಲ ಇಲ್ಲ. ಹಾ ಹಾ ಲವಕ್ಷ ಜೋಲ ಇದೆ. ಓಕೆ ಓಕೆ, ನೋಡಿ ಇದೇ ಪಾತ್ರೆ ಇಲ್ಲಂತೆ, ಅವ್ರು ಯೂಸ್ ಮಾಡ್ತೀವಿ. ಹೌದ್ಗುರು, ಇದೆಲ್ಲ ಪಾತ್ರೆ ಕೊಡ್ತಾರ ವಾಪಸ್ ಅವರು ಯೂಸ್ ಮಾಡ್ತಾರೆ ಪಾತ್ರೆ ಕೊಡ್ತಾರೆ ಇದೆಲ್ಲ ನೋಡಿ. ಎಷ್ಟು ಸೌಂಡ್ ನೋಡಿ, ಹಿಂಗೆ ಕೇಳ್ತಾ ಇರೋ ನಿಮಗೆ. ಪಾತ್ರ ಸೌಂಡ್ ಹಿಂಗೆ ಬರುತ್ತೆ ನೋಡಿ, ಮಹಿಮೆ ಅಂದರೆ ಸುಮ್ಮನೆ ಅಲ್ಲ ಗುರು, ದೇವ್ರದ ಮಹಿಮೆ. ಇದು ತೊಟ್ಟಿಲ್ಲಂತೆ ನೋಡಿ, ಇಲ್ಲಿ ನೋಡ್ತಾ ಇದ್ದಲ್ಲ ಇದು ತೊಟ್ಟಿಲ್ಲಂತೆ, ಇದು ಲವಾಕುಶರನ್ನ ಈ ತೊಟ್ಟಲಲ್ಲಿ ಮುಳುಗಿಸಿದ್ರಂತೆ. ಹಿಂಗೇನೇ ನೋಡ್ತಾ ಇರೋದು, ಅದು ಕೆಳಗಡೆ ಕಟ್ಟ ನಿಮಗೆ ಲವಾಕುಶರ ದೇವಾಲಯ ಇದೆ ಚಿಕ್ಕದಾಗ ನೋಡಿ. ಇಷ್ಟೊತ್ತು ನಾವು ಸುತ್ತಿದ್ರಿ, ಸೀತಾ ಮತ್ತೆ ದೇವಸ್ಥಾನ ಸಿಕ್ಕಿಲ್ಲ. ಎಲ್ಲಿದೆ ಅಂದರೆ ಇನ್ನೊಂದು ತೋರಿಸ್ತೀನಿ ನೋಡಿ, ಅಲ್ಲಿ ಪೀಕಲ್ಲಿ ಕಾಣ್ತೀವಿ ನೋಡಿ, ಅದೇನು ಸೀತಾ ಮತ್ತೆ ದೇವಸ್ಥಾನ. ಬನ್ನಿ ಹೋಗೋಣ, ನಾನು ಇನ್ನೂ ಇಲ್ಲೇ ಎಲ್ಲೋಗಿದೆ ಅಂದ್ಕೊಂಡೆ, ನೋಡಿದ್ರೆ ಇನ್ನು ದೇವಿ ಅಲ್ಲಿದ್ದಾರೆ. ಇನ್ನು ಅಲ್ಲಿ ಹೋಗ್ಬೇಕು ಗುರು, ಇನ್ನು ಭಾಳ ದೂರ ಇದೆ. ಬಿಸಿಲತ್ತಲ್ಲಿ ಸಖತ್ತ ಬಿಸಿಲಲ್ಲಿ ಆಗಲ್ಲ, ಸಖ ಸುಸ್ತಾಗ್ಬಿಡುತ್ತೆ ಅದಷ್ಟರಲ್ಲಿ. ಏನಪ್ಪ ಧನುಷ್ಕೋಟಿ ಲಕ್ಷ್ಮಣ ತೀರ್ಥ ಇದೆ, ನಾವು ಅಲ್ಲಿ ಅಂದ್ಕೊಂಡ್ರಿ ನೋಡು ಅವಲೇ ತಪ್ಪೋದು. ಇದು ಧನುಷ್ಕೋಟಿ ಇದೆ ನೋಡಿ, ಲಕ್ಷ್ಮಣ ಬಾಣ ಹೊಡೆದಾಗ ನೀರು ಉತ್ಪತ್ತಿ ಆಗಿರೋದು ಅಂತ ಹೇಳ್ತಾರೆ. ಲಕ್ಷ್ಮಣ ತೀರ್ಥ ಪಾತಾಳ ಗಂಗಾ ನೋಡಿ ಇದೆ, ಉದ್ದಕ್ಕೂ ಹೋಯ್ತು ನೋಡಿ. ಸೀತಾ ಮತ್ತೆ ವನವಾಸಿ ನಮಗೆ ತೋರಿಸ್ ನೋಡಿ ಇಲ್ಲಿ. ನಾವು ನೋಡಿದ್ವಿ, ನಾವು ಹೆಂಗೂ ಸೀತಾ ಮತ್ತೆ ವನವಾಸ ಅನುಭವಿಸಿದಳಲ್ಲ, ನಮಗೊಂದು ಸ್ವಲ್ಪ ಟ್ರಯಲ್ಲು ಟ್ರೈಲರ್ ಟ್ರೈಲರ್ ನೋಡ್ಕೊಳ್ಳಿ ಬನ್ನಿ ಎಂದ ಅದಕ್ಕೆ ದೇವರ ಸ್ಮೇಲೆ ಹೋಗಿರೋದು. ಇನ್ನೂ ಅಲ್ಲಿಗೆ ಹೋಗ್ಬೇಕು ಗುರು, ಯಪ್ಪ ಶಿವನೇ. ಇಲ್ಲಿ ಮೆಟ್ಲು ಹಾಕೋರಲ್ಲ ಅದಕ್ಕೆ ಹೇಳ್ಬೇಕು ಗುರು, ಇಲ್ಲಿ ಗಂಟ ಬಂದು ಮೆಟ್ಲುಗಳು ಮಾಡೋರಲ್ಲ. ಅಪ್ಪಾ ಒಳ್ಳೆ ಕೂತ್ಕೊಳಕ್ಕೆ ಒಳ್ಳೆ ಜಾಗ. ಸಖತ್ ಕಷ್ಟ ಬರುತ್ತೆ ಅದು ಚಿಕ್ಕದೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಅವ್ರು ನಂಬಿಕೆಯಲ್ಲಿ ಹತ್ತಕ್ಕಾಯ್ತಲ್ಲ ಅಷ್ಟೇ. ಅಪ್ರೂಪಕ್ಕೆ ಒಂದು ಸಿ ಬಂದ್ಬಿಟ್ಟು ಏನೋ ದೊಡ್ಡದಾಗ ಸಾಹಸ ಮಾಡ್ತೀನಿ ಬಂದ್ಬಿಟ್ಟು ಅತ್ಲಾಗ ಹಂಗೂ ಇಲ್ಲದೆ ಹಿಂಗೂ ಇಲ್ಲದೆ ಆಗೋದು ಕತೆ. ಫೈನಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀವಿ, ಸಕ್ಕ ಸುಸ್ತಾಗ್ತಾಯಿದೆ ಯಪ್ಪ ನೋಡಿ. ಇನ್ನೇನು ಅದಕ್ಕೆ ಹೋಗ್ಬೇಕಷ್ಟೇ ದೇವಸ್ಥಾನಕ್ಕೆ, ನಾವು ಇನ್ನೊಂದು ರೌಂಡ್ ಹಾಕಬೇಕು. ಸೀತಾ ಮತ್ತೆ ನಮಗೆ ಇಲ್ಲಿ ವನವಾಸ ತೋರಿಸ್ಬಿಟ್ಲು ಅಮ್ಮ, 14 ವರ್ಷ ವನವಾಸ ಅಲ್ಲ, ನಮ್ಮ 1 ಅವರಲ್ಲಿ ಬೊಲೆ ವನವಾಸ ಆಗೋಯ್ತು ಯಪ್ಪ. ತಲೆಯಲ್ಲಿ ತಿರುಗ್ತದೆ ಗುರು ಬಿಸಿಲಿಗೆ. ನಮ ಶ್ರೀರಾಮ. ಸೀತಾ ಪಾರ್ವತಮ್ಮ ಏನೋ, ಯಾವೂರು ನಿಂದು ಬರಳಿ ಏನೋ, ಯಾವೂರು ನಿಂದು
ಶೀತ ಮತ್ತು ದೇವಸ್ಥಾನ. ಅಪ್ಪ ಶಿವ, ಒಬ್ಬಳು ಶಿವ, ಅಮ್ಮ ಭಗವತಿ. ಆಹಾ, ಇಂಥ ವ್ಯೂ ಪಾಯಿಂಟ್ ಗುರು. ಓಂ ನಮಃ ಶಿವ. ಇದೆ ಸೀತಾಮಾತೆ ಸಮಿತಿ. ನಿಮ್ಮ ಹೆಸರು? ಸುನೀಲ್ ಭಟ್ ಅಂತ. ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ, ಸೀತಾಪುರ ದೇವಸ್ಥಾನ ಅರ್ಚಿತ್ರಲ್ಲಿ. ಇಲ್ಲಿ ಬಂದು ವಿಶೇಷತೆ ಬಂದ್ಬಿಟ್ಟು ಅವಂತಿಕಾ ಕ್ಷೇತ್ರ ಅಂದ್ಬಿಟ್ಟಿದ್ದು. ಅವಂತಿಕಾ ಕ್ಷೇತ್ರ ಅಂದರೆ ವಾಲ್ಮೀಕಿ ಮಹರ್ಷಿಗಳು ಇದ್ದಂತಹ ಸ್ಥಳ. ಇಲ್ಲಿ ಕೆಳಗಡೆ ನೀವು ಬರ್ತಾ ನೋಡಿದ್ರೆ ವಾಲ್ಮೀಕಿ ಆಶ್ರಮ ಅಂತ, ಅಲ್ಲಿ ಲವಕುಶ ಜನ್ಮಸ್ಥಾನ ಆಗಿರುವಂತಹ ಸ್ಥಳ ಅಲ್ಲಿ. ಆ ವಾಲ್ಮೀಕಿ ಆಶ್ರಮ ಒಳಗಡೆ ಹೋಗಿ ಇಳಿದ್ರೆ ಗುಹೆ ಥರ ಇದೆ ಚಿಕ್ಕದಾಗೆ, ಅಲ್ಲಿ ಹೋಗಿ ಇಳಿದ್ರೆ ನಿಮಗೆ ಮಣ್ಣು ಸಿಗುತ್ತೆ. ಆ ಮಣ್ಣು ವಿಶೇಷತೆ ಏನಂದರೆ, ಈ ಮಕ್ಳಿಗೆ ಏನಾದರೂ ಹೊಟ್ಟೆ ನೋವು, ಮಕ್ಕಳಾಗ್ತಿರೋರಿಗೆ ಏನಾದರೂ ಉಣ್ಣ ಬಿಟ್ಟಿದ್ರೆ ಹೊಟ್ಟೆಯಲ್ಲಿ, ಅಂಥವ್ರಿಗೆ ಆ ಮಣ್ಣು ಎತ್ಕೊಂಡೋಗಿ ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಸಿದ್ರೆ ಅವ್ರಿಗೆ ಪರಿಹಾರ ಆಗುತ್ತೆ. ಮತ್ತು ಅದೇ ರೀತಿಯಾಗಿ ಪಂಚಪಾಂಡವ್ರ ಗುಡಿ ಅಂತಿದೆ, ಅವರು ಈ ಕ್ಷೇತ್ರಕ್ಕೆ ಬಂದೋಗಿದ್ದಾರೆ ಅಂದ್ಬಿಟ್ಟು ಅವ್ರ ಹೆಸರಲ್ಲಿ 5 ಶಿವಲಿಂಗನ ಸ್ಥಾಪನೆ ಮಾಡೋಗಿದ್ದಾರೆ. ಆ ನಂತರ ಲವಕುಶ ಉಪಯೋಗಿಸುವಂತ ಅಂಡೆ ಪಾತ್ರೆ ತುಳಿದೆಲ್ಲ, ಅದು ಏನಾವ ಇನ್ನ ಕಲಿಯುಗ ಬಂದ್ರೆ ಎಲ್ಲ ಜನಗಳು ತುಳಿದು ಹಾಳು ಮಾಡ್ತಾರೆ ಅಂದ್ಬಿಟ್ಟು ಆಂಜನೇಯ ಬಂಡೆಗೆ ವಸ್ತುಗಳ ರೂಪ ಕೊಟ್ಟು ಹಿಂಗ್ ಬೋರ್ಲ್ ಹಾಕಿದ್ದಾರೆ. ಆ ಬಂಡೆಯಲ್ಲಿ ಹೋಗಿ ಇವತ್ತಿಗೂ ತಟ್ಟಿದ್ರೆ ತಾಮ್ರ ದಂಡೆ ಶಬ್ದ ಬರುತ್ತೆ. ಅದೇ ಅದೇ ರೀತಿಯಾಗಿ ಲಕ್ಷ್ಮಣ ತೀರ್ಥ ಧನುಷ್ಕೋಟಿ ಅಂತಿದೆ, ಅಲ್ಲಿ ಲಕ್ಷ್ಮಣ ಸೀತಾದೇವಿನ ದಂಡಕಾರಣ್ಯಕ್ಕೆ ಬಿಟ್ಟು ಹೋಗ್ಬೇಕಂತ ಕರ್ಕೊಂಡ್ಬರ್ತಾರೆ. ಅವಾಗ ಸೀತಾದೇವಿ ಕೇಳ್ತಾರೆ, ನನ್ನ ಯಾಕೆ ಅರಣ್ಯವಾಸದಲ್ಲಿ ಬಿಟ್ಟು ಹೋಗ್ತಾ ಇದೀಯ ಅಂತ ಕೇಳಿದಾಗ, ಅವಾಗ ಶ್ರೀರಾಮಚಂದ್ರ ಹೇಳಿದ್ದಾರೆ ಅದಕ್ಕೆ ನಾನು ನೀನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಆ ವಿಷಯ ತಿಳಿದ ತಕ್ಷಣ ಸೀತಾದೇವಿಯು ಮೂರ್ಛೆಯಾಗಿ ಬಿದ್ದು ಹೋಗ್ತಾರೆ. ಅವಾಗ ಗರ್ಭಿಣಿಯಾಗಿರ್ತಾರೆ ಆಕೆ, ಅವಾಗ ಯಾರು ಮುಟ್ಬಾರ್ದು ಅಂದ್ಬಿಟ್ಟು ಲಕ್ಷ್ಮಣ ತನ್ನ ಬಾಣದ ಅಸ್ತ್ರದಿಂದ ಅಲ್ಲಿ ಬಾಣ ಬಿಟ್ಟು ಗಂಗೆ ತರಿಸಿರೋ ಜಾಗ, ಅದಕ್ಕೆ ಪಾತಾಳ ಗಂಗೆ ಅಂತ ಕೆಳಗಡೆ ಬರ್ತಾ ಇದ್ದಾರೆ. ಲಕ್ಷ್ಮಣ ತೀರ್ಥ ಅಂತಲ್ಲ ಆ ಜಾಗ, ಅದ್ರಲ್ಲಿ ಇವತ್ತವರೆಗೂ ನೀರು ಖಾಲಿ ಆಗಿರೋ ಇದ್ದೇ ಇಲ್ಲ, ಎನಿ ಟೈಮ್ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸೀತಾ ಪಾರ್ವತಿ ದೇವಸ್ಥಾನ ಅಂತ, ಸೀತಾಮ್ನವರು ರಾಮನ್ ಬಿಟ್ಬಿಟ್ಟು ಇನ್ನು ವನವಾಸಕ್ಕೆ ಬಂದ್ಬಿಟ್ಟಿದ್ದಾರೆ. ಇನ್ ಮತ್ತೇನ ಅವರು ರಾಮನ ದರ್ಶನ ಪಡೆಯಕ್ಕಾಗತ್ತಾ ಇಲ್ವಾ, ಅದಕ್ಕೆ ಏನಾದರೂ ಪರಿಹಾರ ಇದ್ರೆ ಹೇಳಿ ಅಂತ ವಾಲ್ಮೀಕಿ ಹತ್ರ ಕೇಳ್ತಾರೆ ಸೀತಾದೇವಿ. ಅವಾಗ ವಾಲ್ಮೀಕಿ ಇದ್ಕೊಂಡು ನೀವು ಗೌರಿ ಹತ್ರ ಪೂಜೆ ಮಾಡಿದ್ರೆ ಮತ್ತೆ ನಿಮಗೆ ರಾಮನ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ರಥ ಮಾಡೋ ಸಂದರ್ಭದಲ್ಲಿ ಮುತ್ತೈದೆಯರನ್ನೆಲ್ಲ ಸೇರಿಸಿ ಸೀತಾದೇವಿ ಪಾರ್ವತಿನ ಸ್ಥಾಪನೆ ಮಾಡಿ ಪೂಜೆ ಮಾಡ್ಕೊತಾರೆ, ಅದಕ್ಕೆ ಸೀತಾ ಪಾರ್ವತಮ್ಮ ಅಂತ. ಇನ್ನು ಹಿಂದ್ಗಡೆ ಹೋದ್ರೆ ದೇವಸ್ಥಾನ ಹಿಂಭಾಗ ಹೋದ್ರೆ ಒಂದ್ 4 ಬಂಡೆಗಳು, ಅಲ್ಲಿ ಹತ್ರ ಹೋದ್ರೆ ಉರುಳುಗುಂಡು ಅಂತೂ ಬಂಡೆ ಇದೆ. ಅಲ್ಲಿ ಬಂಡೆ ಕೆಳಗಡೆ ಉರುಳು ಸೇವೆ ಮಾಡೋದು, ಈ ಮಕ್ಕಳಾಗ್ದಿರೋರ್ಗೆ ಗೃಹಶ್ರೇಷ್ಠ ಮೈಕೆ ನೋವು ಏನೇ ಇದ್ರು ಅಲ್ಲಿ ಪರಿಹಾರ ಸಿಗುತ್ತೆ. ಅದೇ ರೀತಿಯಾಗಿ ಅದ್ ನೋಡ್ಕೊಂಡು ಬರ್ತಾ ಲೆಫ್ಟ್ ಸೈಡ್ ಹೋದ್ರೆ ಅಗ್ನಿ ತೀರ್ಥ ಕುದುರೆ ಕಟಾಕಿ ಜಾಗ ಅಂತಿದೆ. ಅಲ್ಲಿ ಕುದುರೆ ಕಟಾಕಿರೋ ಜಾಗದಲ್ಲಿ ಲವಕುಶ ರಾಮರ ಅಶ್ವಥ ಅಂತ ಕಟಾಕಿರ್ತಾರೆ. ಅದಕ್ಕೆ ಮೇವು ಏನೂ ಸಿಕ್ಕಿಲ್ಲ ಅಂದಾಗ ಬಂಡೆ ಹಿಂಗ ಕೊರ್ದಾಗ ಫುಟ್ ಪ್ರಿಂಟ್ಸ್ ಬಂಡೆಲೆ ಬಿದ್ದಿದೆ, ಇರೋದು ನೋಡ್ಬೇಕು. ಹಾಗೆ ಇದೇ ರೀತಿ ಸೀತಾ ನನ್ನ ಕರ್ತವ್ಯ ಮುಗೀತು ಅಂದ್ಬಿಟ್ಟು ಮಕ್ಕಳನ್ನ ರಾಮರ್ಗೋಸ್ಬಿಟ್ಟು ಆ ತಾಯಿ ಇಲ್ಲಿ ಭೂದೇವಿಗೆ ಹೋಗಿರೋ ಜಾಗ. ಆದಿಶಂಕರಾಚಾರ್ಯರು ಚಕ್ರ ಸ್ಥಾಪನೆ ಮಾಡಿ ಪಾದ ಇಟ್ಟಿರೋ ಜಾಗ. ಅದಕ್ಕೆ ಆದಿಶಂಕರ ಚಕ್ರ ಸ್ಥಾಪನೆ ಮಾಡಿ ಪಾದ ಇಟ್ಟಿರೋ ಜಾಗ, ಅದಕ್ಕೆ ಅವಣಿ ಅಂದ್ರೆ ಸಂಸ್ಕೃತದಲ್ಲಿ ಭೂಮಿ ಅಂತ ಹೆಸರು ಬಂದಿದೆ. ಓ ಹುಷಾರೋ, ಬಿದ್ದಿದ್ದೀಯ ಆಮೇಲೆ? ಓ ಅಲ್ಲ, ಏನ್ ಜಾಗ ಅದೇಳ? ಬಂಡೆ ತಿಂದಾಕಿದ ಜಾಗ ಅಂತೆ ಕಲ್ಗಳು ಹೊಟ್ಟೆ ಹಸ್ದಾಗ, ಯಾವ ಜಾಗ ಅಂತ ಗೊತ್ತಾಗಿಲ್ಲ, ಆದ್ರೆ ನನಗೆ ಇದೇ ಇರ್ಬೋದು ಅನ್ಕೋತೀನಿ. ಹಸಿವಾಗಿ ಊಟಕ್ಕೆ ಸಿಗ್ದಿರೋ ಟೈಮಲ್ಲಿ ಇದನ್ನ ಕೊರ್ದು ತಿಂದಿರೋದು ಒಂದು ನಂಬಿಕೆ ನೋಡಿ. ನೋಡಿದ್ರಲ್ಲ ಇದೇ ಜಾಗ ನೋಡಿ, ಎಂತೆಂತ ಪುಣ್ಯಕ್ಷೇತ್ರ ಕರ್ಕೊಂಬಂದಿ ನೋಡಿ.
ಈ ಗಿಡ ಮರಗಳು ಹೆಂಗ್ ಬೆಳೆದಿದ್ದಾವೆ, ಏನಾದ್ರೂ ಒಂದು ಇಂಪ್ರೂವ್ಮೆಂಟ್ ಇದೆಯಾ? ಏನೂ ಇಲ್ಲ, ಹೆಂಗಿದೆಯೋ ಹಂಗೆ ಇದೆ ನೋಡಿ. ಎಷ್ಟು ಗಲೀಜ ನೋಡಿ ಇಲ್ಲ, ನೀವೇ ನೋಡಿ ಎಷ್ಟು ಇದಾಗಿ ಇಟ್ಕೊಂಡಿದ್ದಾರೆ ನೋಡಿದ್ರಣ್ಣ. ಹಾಂ, ಇಂಥ ಜಾಗ ಆ್ಯಕ್ಚುಲಿ ಹಿಸ್ಟಾರಿಕಲ್ ಪ್ಲೇಸಸ್ ರೀ ಇದೆಲ್ಲ. ಮತ್ತೆ ಇನ್ನು ಎಷ್ಟು ವರ್ಷ ಆದ್ಮೇಲೆ ಮತ್ತೆ ಇದೆಲ್ಲ ನೋಡ್ತೀವೋ ಇಲ್ಲ ನಿಜ ಗೊತ್ತಿಲ್ಲ, ಇದೆಲ್ಲ ನೋಡ್ದಂಗೆ ಅನ್ಸುತ್ತೆ. ದಯವಿಟ್ಟು ಶೇರ್ ಮಾಡಿ ಇದನ್ನ, ಆದಷ್ಟು ಲಿಂಕ್ನ ಶೇರ್ ಮಾಡಿ, ಲಿಂಕ್ ಶೇರ್ ಮಾಡಿ ಮುಜರಾಯಿ ಇಲಾಖೆಗಾಗಲಿ ಇಲ್ಲ ಗೌರ್ಮೆಂಟ್ಗೆ ಅಂದರೆ ಯಾರು ಇಲ್ಲಿನ ಒಂದು ಅಧಿಕಾರಿಗಳಿದಾರಲ್ಲ ಅವ್ರಿಗೆ ತಿಳಿ ಹಂಗೆ ದಯವಿಟ್ಟು ಮಾಡಿ ಇದನ್ನ. ಇವೆಲ್ಲ ತುಂಬ ನೋಡೋಂಥ ಒಳ್ಳೊಳ್ಳೆ ಪ್ಲೇಸ್ಗಳಿವೆ. ಸೈನ್ ಬೋರ್ಡ್ಸು ಅಷ್ಟೇ ಇಲ್ಲೆಲ್ಲ ಬರೋಕ್ಕೆ ಎಷ್ಟೊಂದು ದಾರಿಗಳು ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗೋಗುತ್ತೆ. ಸೈನ್ ಬೋರ್ಡ್ಸು ಕರೆಕ್ಟಾಗಿ ಹಾಕಿಲ್ಲ, ಸುಮ್ಮನೆ ಪೇಂಟ್ ಹೊಡೆದು ಬಿಟ್ಬಿಟ್ಟವ್ರೆ. ಸೈನ್ ಬೋರ್ಡ್ಸ್ ಹಾಕ್ಬೇಕು ಇಂಥ ಕಡೆ ಎಲ್ಲ ನಾವು ನೋಡೋಕೆ ಒಂಥರ ಖುಷಿ ಆಗ್ತದೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, ನಾನು ಇಷ್ಟು ಚೆನ್ನಾಗಿದೆ ಜಾಗ ಅಂದ ಅನ್ಸುತ್ತೆ. ಇದೆಲ್ಲ ಇದು ಇಷ್ಟು ಐತಿಹಾಸಿಕ ಇದೆಯಾ ಜಾಳ ಅಂದ ನನಗೆ ಆಶ್ಚರ್ಯ ಆಗುತ್ತೆ ನೋಡಿ. ಲವಾಕೋಶ ಅಂದ ಏನು ಕಮ್ಮಿನ ಹೇಳಿ, ರಾಮನ ಮಕ್ಕಳು ಇಲ್ಲ ಅವರೊಂದು ಇತಿಹಾಸ ಹೇಳ್ತಿದ್ರೆ ಎಲ್ಲ ನಡೆದಿದೆಯಾ ಅಂತ ನಮ್ಗೆ ಅಷ್ಟು. ಇದೇನು ನೋಡ್ತಾ ಇರಲ್ಲ, ಈ ವಿಶ್ರಾಂತಿ ಪಡೆಯೋಕ್ಕೋಸ್ಕರ ಇದು ಈ ಬೆಂಗಳೂರಿನ ಇಲ್ಲೇ ಇದೇ ಊರವರೇ ಬೆಂಗಳೂರು ಸೆಟ್ಲ್ ಆಗಿರೋರು ಬಂದ್ಬಿಟ್ಟು ಇದು ಕಟ್ಸಿರೋದಂತೆ. ಇದು ಮತ್ತು ಕೆಗಡನ್ನು ಸ್ವಲ್ಪ ಕಟ್ಸಿದ್ದಾರೆ, ಹಾಗೆ ಇಲ್ಲೆಲ್ಲ ಗಿಡಗಳೆಲ್ಲ ಉಳಿಸಿದ್ದಾರೆ, ಇದೆಲ್ಲ ತೆಗೆಸಾಕ್ಬಿಟ್ಟಲ್ಲ ನೋಡಿ. ಯಾರು ಮಾಡ್ಬೇಕು, ಗೌರ್ಮೆಂಟ್ ಅವ್ರು ಮಾಡ್ಬೇಕಾದ್ರೆ ಕೆಲಸಗಳನ್ನ ಪಾಪ ಈ ಪಬ್ಲಿಕ್ ಮಾಡ್ತಿದ್ದಾರೆ ಇದೆಲ್ಲ. ಇನ್ನೂ ಇದಾದ್ರೂ ಬುದ್ಧಿ ಬಂದಿಲ್ಲ ನಮ್ಮ ಗೌರ್ಮೆಂಟ್ ಅವ್ರಿಗೆ, ಏನು ಮಾಡ್ತೀರಾ ನೋಡಿದ್ರಲ್ಲ. ಇದು ನನ್ನ ವಿಡಿಯೋ. ಈ ದೇವಸ್ಥಾನದ ಬಗ್ಗೆ ನಿಮಗೆ ಡೀಟೇಲ್ಸ್ ಸಮೇತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದರ ಲೊಕೇಶನ್ನು, ಟೈಮಿಂಗು, ಹಾಗೆ ಇನ್ನೊಂದು ನಿಮಗೆ ಮೈನ್ ಏನಂದರೆ ಈ ಜಾಗದಲ್ಲಿ ನಿಮಗೆ ಫೋಟೋಗ್ರಫಿ ವೀಡಿಯೋಗ್ರಫಿ ಎಲ್ಲ ಬಿಡೋಲ್ಲ, ಓಕೆನಾ? ನಾವು ಹೆಂಗೋ ನಿಮಗೆ ಅಲಗ್ ಬಲಕ್ಕ ತೆಗೆದಿದ್ದೀವಿ, ಸರಿನಾ? ನೆಕ್ಸ್ಟು ನಿಮಗೆ ಮತ್ತೆ ನಿಮಗೆ ಮೇಲೆ ಲವಾಕುಶ ಅವರು ಹುಟ್ಟಿರುತ್ತ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಅದು ಸಖತ್ ರಿಸ್ಕ್ ಇದೆ. ನಿಮ್ಮ ರಿಸ್ಕ್ ಅಂದರೆ ನಿಮಗೆ ಆದಷ್ಟು ಬೆಳಗಿನ ಜಾವನೇ ಬನ್ನಿ, ಓಕೆನಾ? ನೀವು ಈ 9-10 ಗಂಟೆ ಆಗೋರೆ ಭಾಳ ಬಿಸಿಲಿರುತ್ತೆ, ಸಖತ್ ಕಷ್ಟ ಆಗ್ಬೋದು. ಹಾಗೆ ನಿಮಗೆ ಬಿಸ್ಕೆಟ್ಸು, ನೀರು ಬಾಟಲ್ ಜೊತೆ ಕ್ಯಾರಿ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಆ ರಾಜಕುಮಾರನೇ ನೀನು. Thank you.